ಧನುಸ್ಸು ರಾಶಿ ಕೆಲವು ನಕಾರಾತ್ಮಕವಾದಂತಹ ವಿಚಾರಗಳನ್ನು ಮನಸ್ಸಿಂದ ತೆಗೆದುಹಾಕ್ಬಿಡಿ ದೂರ ಮಾಡಿ ಇಲ್ಲದಿದ್ದರೆ ನೀವು ಕೊರಗ್ತಾನೇ ಇರಬೇಕಾಗತ್ತೆ ಅದು ಯಾವುದೇ ರೀತಿಯ ಪ್ರಯೋಜನಕ್ಕೆ ಅವಕಾಶ ಆಗೋದಿಲ್ಲ ಮುಖ್ಯ ಕೆಲಸಗಳನ್ನು ಕಳ್ಕೊಳ್ತೀರಿ ಯಾವ ಕೆಲಸ ಮುಖ್ಯವಾಗಿ ನಿಮ್ಮಿಂದ ಆಗಲೇಬೇಕಾಗಿರುತ್ತೋ ಆ ಕೆಲಸವನ್ನು ನೀವು ಬಿಟ್ಟುಬಿಡ್ತೀರಿ ಅದರಿಂದ ವಂಚಿತರಾಗ್ತೀರಿ ಅದರಿಂದ ಬರಬೇಕಾದಂತಹ ಗೌರವ ಸ್ಥಾನಮಾನ ಲಾಭ ಇತ್ಯಾದಿಗಳೆಲ್ಲವೂ ಕೂಡ ನಷ್ಟವಾಗ್ತಕ್ಕಂಥದ್ದು ಹೃದ್ರೋಗಿಗಳಿಗೆ ಸ್ವಲ್ಪ ತೊಂದರೆಯಾಗತ್ತೆ ಯಾರು ಹೃದಯ ಸಂಬಂಧಿ ಅನಾರೋಗ್ಯದಿಂದ ಬಳಲ್ತಾ ಇರ್ತೀರಿ ಅವರಿಗೆ ತೊಂದರೆ ಇದೆ ಗಮನಿಸಬೇಕಾದಂಥದ್ದು ವಿನಾಕಾರಣ ಖರ್ಚು ಕಾಡತ್ತೆ ಯಾವುದೇ ಉಪಯೋಗ ಇರೋದಿಲ್ಲ ಖರ್ಚು ಮಾತ್ರ ಆಗ್ತಾ ಇರುತ್ತೆ ಅದನ್ನು ಗಮನಿಸಬೇಕು ಪ್ರಯಾಣವನ್ನು ಬಹಳ ಇಷ್ಟಪಡ್ತೀರಿ ಅದರಿಂದ ಅನುಕೂಲ ಸಂತೋಷ ಎಲ್ಲವೂ ಇದೆ ಹಾಗಾಗಿ ಪ್ರಯಾಣವನ್ನು ಬೆಳೆಸಬಹುದು ಮುಂದುವರಿಸಬಹುದು ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಇರತಕ್ಕಂತಹ ಗೊಂದಲಗಳು ದುಗುಡಗಳು ಭಯಗಳು ಎಲ್ಲವೂ ಕೂಡ ದೂರವಾಗಲಿ ಶುಭವಾಗಲಿ ಮಕರ ರಾಶಿ ಮಕ್ಕಳ ಬಗ್ಗೆ ತುಂಬ ಯೋಚನೆ ಮಾಡ್ತೀರಿ ಮಕ್ಕಳನ್ನು ಸರಿದಾರಿಗೆ ತರೋದಕ್ಕೆ ನಿಮ್ಮ ಪ್ರಯತ್ನ ಎಷ್ಟಿದೆಯೋ ಅದೆಲ್ಲವೂ ಕೂಡ ನಿಮ್ಮಿಂದ ಆಗುವಂಥದ್ದು ಆದರೆ ಅದು ಸರಿಯಾಗತ್ತಾ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಯುತ್ತೆ ಸಾಂಸಾರಿಕವಾಗಿ ಇದ್ದಂತಹ ಗೊಂದಲ ನಿವಾರಣೆಯಾಗುತ್ತೆ ಸಂಸಾರದಲ್ಲಿ ಏನೋ ಸಣ್ಣ ಪುಟ್ಟ ಬಿರುಕುಗಳು ಮಾತುಗಳು ಇತ್ಯಾದಿಗಳು ಗೊಂದಲಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತೆ ಆ ಗೊಂದಲ ನಿವಾರಣೆ ಈ ದಿವಸ ಆಗುವಂಥದ್ದು ಸ್ನೇಹಿತರಿಂದ ಉತ್ತಮವಾದಂತಹ ಸ್ಪಂದನೆ ಸ್ನೇಹಿತರು ನಿಮ್ಮ ಪರವಾಗಿ ಕೆಲವು ಕೆಲಸಗಳನ್ನು ಅಭಿಪ್ರಾಯಗಳನ್ನು ಸಹಾಯ ಸಹಕಾರಗಳನ್ನು ಮಾಡ್ತಾರೆ ಅದು ನಿಮಗೆ ಅನುಕೂಲವಾಗುತ್ತೆ ಪ್ರಮುಖ ನಿರ್ಧಾರಗಳನ್ನು ಮುಂದೂಡ್ತೀರಿ ಯಾವ ನಿರ್ಧಾರವನ್ನು ಅಗತ್ಯವಾಗಿ ಮಾಡಬೇಕಾಗಿರುತ್ತೋ ಅಂತಹ ನಿರ್ಧಾರಗಳನ್ನು ನೀವು ಮುಂದಕ್ಕೆ ಹಾಕ್ತೀರಿ ಅದು ನಿಮಗೆ ನಷ್ಟವನ್ನು ಹಿನ್ನಡೆಯನ್ನು ತೋರಿಸುವಂಥದ್ದಾಗತ್ತೆ ಜನಪ್ರಿಯತೆ ಹೆಚ್ಚಾಗಲಿದೆ ಜನರು ನಿಮ್ಮನ್ನು ಬಹಳ ಅಭಿನಂದಿಸ್ತಾರೆ ಮಾನ್ಯ ಮಾಡ್ತಾರೆ ಸಮಾಜದಲ್ಲಿ ನಿಮ್ಮ ಹೆಸರು ಮುನ್ನೆಲೆಗೆ ಬರುತ್ತೆ ನಿಮಗೆ ಗೌರವವನ್ನು ಸೂಚಿಸ್ತಕ್ಕಂಥದ್ದಾಗತ್ತೆ ಹೊಸ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿ ಹಿಂದೆ ಮಾಡಬೇಕಾದಂತಹ ಕೆಲಸಗಳು ಅರ್ಧಕ್ಕೆ ನಿಂತಿರತಕ್ಕಂತಹ ಕೆಲಸಗಳು ಬೇಕಾದಷ್ಟಿದೆ ಕೆಲವು ಪರಿಪೂರ್ಣ ಆಗಿರುವುದಿಲ್ಲ ಆಗೋದೂ ಇಲ್ಲ ಆದರೆ ನಿಮಗೆ ಹೊಸ ಕೆಲಸದಲ್ಲಿ ಮಾತ್ರ ಆಸಕ್ತಿ ಉತ್ಸಾಹ ಅದು ಹಾಗೇ ಮುಂದುವರ್ಕೊಂಡು ಹೋಗುತ್ತೆ ಹಳೆಯ ಹೂಡಿಕೆಯಾಗಿರ್ಬೋದು ಹಳೆಯ ಬಂಡವಾಳವಾಗಬಹುದು ಇವೆಲ್ಲವೂ ನಷ್ಟಕ್ಕೆ ಕಾರಣವಾಗಬಹುದು ಹಳೆಯ ಕೆಲಸಗಳನ್ನು ಗಮನಿಸಿ ನಂತರದಲ್ಲಿ ಹೊಸ ಕೆಲಸಕ್ಕೆ ಪ್ರಾರಂಭವನ್ನು ಪ್ರಯತ್ನವನ್ನು ಮಾಡಿ ಆಗ ಮಾತ್ರ ನಿಮಗೆ ಶುಭವಾಗುವಂಥದ್ದಿದೆ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಆರ್ಥಿಕ ಪ್ರಗತಿಯಿಂದ ನಿಮಗೆ ಸಂತೋಷವಾಗ್ತಕ್ಕಂತಹದ್ದು ಹಣದಲ್ಲಿ ಅಭಿವೃದ್ಧಿ ವ್ಯವಹಾರದಲ್ಲಿ ಲಾಭ ಇವೆಲ್ಲವೂ ಕೂಡ ನಿಮಗೆ ಸಂತೋಷವನ್ನು ಕೊಡುತ್ತೆ ತಾಯಿಯ ಆರೋಗ್ಯದ ಬಗ್ಗೆ ಗಮನಿಸ್ಕೊಳ್ಳಿ ತಾಯಿಯವರ ಆರೋಗ್ಯ ಈ ದಿವಸ ಸ್ವಲ್ಪ ತೊಂದರೆ ಮಾಡ್ತಕ್ಕಂಥದ್ದು ನಿಮಗೂ ಆತಂಕ ಇರತಕ್ಕಂಥದ್ದು ಅದನ್ನು ಗಮನದಲ್ಲಿಟ್ಟುಕೊಳ್ಬೇಕು ನಿಮ್ಮ ನಾಯಕತ್ವದಲ್ಲಿ ಕೆಲವು ಕೆಲಸಗಳಾಗತ್ತೆ ನಿಮ್ಮನ್ನು ಮುಂದಾಳನ್ನಾಗಿ ಮಾಡಿಕೊಂಡು ಹಲವರು ನಿಮ್ಮನ್ನು ಹಿಂಬಾಲಿಸ್ತಾ ಕೆಲವು ಕೆಲಸಗಳಿಗೆ ಅವಕಾಶವಾಗುತ್ತೆ ಆ ಹೆಸರು ನಿಮಗೆ ಬರ್ತಕ್ಕಂಥದ್ದು ಯಶಸ್ಸಿನ ಕಾಲ ಅಂತ ಹೇಳಿ ನಿಮಗೆ ಅನಿಸಬಹುದು ಆದರೆ ಅಲ್ಲ ನೀವಂದುಕೊಂಡಿರ್ತೀರಿ ಇದು ನನ್ನ ಯಶಸ್ಸಿನ ಮೆಟ್ಟಿಲು ಯಶಸ್ಸಿನ ಕಾಲ ಅಂತ ಹೇಳಿ ಅದೇ ಯಶಸ್ಸಿನ ಕಾಲವಲ್ಲ ನಿಮ್ಮ ಮನಸ್ಸಿನ ಭಾವನೆ ತಪ್ಪಾಗಿ ಗ್ರಹಿಕೆಯಾಗಿರುತ್ತೆ ಅಂತ ಹೇಳಿ ಹೇಳಬೇಕು ಮದುವೆಯ ವಿಚಾರ ಮುನ್ನೆಲೆಗೆ ಬರುತ್ತೆ ಅದನ್ನು ಮಂಗಳ ಕಾರ್ಯವನ್ನು ಸಂತೋಷದಿಂದ ನೀವು ಸ್ವೀಕಾರ ಮಾಡತಕ್ಕಂಥದ್ದು ಅಥವಾ ಮನೆಯಲ್ಲಿ ಸಂಭ್ರಮಿಸ್ತಕ್ಕಂತಹ ಒಂದು ಸಂದರ್ಭ ಇರುವಂತಹದ್ದು ಕೈ ಹಾಕಿದಂತಹ ಕೆಲಸದಲ್ಲಿ ಲಾಭ ಶುಭ ಎರಡೂ ಇದೆ ಹಾಗಾಗಿ ಯಾವುದೇ ಕೆಲಸವನ್ನು ಬಹಳ ದೃಢವಾದ ಸಂಕಲ್ಪದೊಂದಿಗೆ ನೀವು ಆರಂಭ ಮಾಡಿ ಯಶಸ್ಸನ್ನು ಕಾಣ್ತೀರಿ ಕುಬೇರಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆರ್ಥಿಕ ಸಂಕಷ್ಟಗಳು ಹಣಕಾಸಿನ ತೊಂದರೆ ಇವೆಲ್ಲವೂ ಕೂಡ ನಿವಾರಣೆಯಾಗಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವ್ಯಾಪಾರ ಮಾಡುವಂಥವ್ರಿಗೆ ಬಹಳ ಅನುಕೂಲಕರವಾದಂತಹ ದಿವಸ ನಿಮ್ಮ ವ್ಯಾಪಾರವನ್ನು ಉದ್ಯೋಗವನ್ನು ಮುಂದುವರಿಸಿ ವಿಸ್ತಾರ ಮಾಡಿಕೊಳ್ಳಿ ಅದಕ್ಕೆ ಅವಕಾಶ ಇದೆ ಪ್ರೇಮಿಗಳಿಗೆ ಕೆಲವು ಸವಾಲುಗಳಿರುತ್ತೆ ಆದರೂ ಕೂಡ ಅದನ್ನೆಲ್ಲ ಜಯಿಸ್ತಕ್ಕಂತಹ ಸಾಮರ್ಥ್ಯವೂ ಕೂಡ ಭಗವಂತನ ಅನುಗ್ರಹದಿಂದ ನಿಮಗೆ ಇರುವಂಥದ್ದು ಉದ್ಯೋಗಿಗಳಿಗೆ ಕೆಲವು ಸಮಸ್ಯೆಗಳಾಗುತ್ತೆ ಉದ್ಯೋಗದಲ್ಲಿರತಕ್ಕಂತಹ ಮೀನರಾಶಿಯವರು ಕೆಲವು ಸಮಸ್ಯೆಗಳನ್ನು ಅನಿವಾರ್ಯವಾಗಿ ಎದುರಿಸಲೇಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಮನೋರಂಜನೆಗೆ ಹಣವನ್ನು ವ್ಯಯ ಮಾಡ್ತೀರಿ ನಿಮ್ಮ ಖುಷಿಗೋಸ್ಕರ ನಿಮ್ಮ ಸಂತೋಷಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ ಅದು ನಿಮಗೆ ಸಂತೋಷವನ್ನೇ ಕೊಡಬಹುದು ನಿಮ್ಮ ಪ್ರತಿಭೆಯನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ ನಿಮ್ಮಲ್ಲಿ ಬೇಕಾದಷ್ಟು ವಿಷಯಗಳು ಅಥವಾ ನಿಮ್ಮಲ್ಲಿ ಇರತಕ್ಕಂತಹ ಬುದ್ಧಿವಂತಿಕೆ ಜಾಣ್ಮೆ ಒಳ್ಳೆಯ ಕೆಲಸಕ್ಕೆ ಸಮಾಜಮುಖಿಯಾದ ಕೆಲಸಕ್ಕೆ ನಾಲ್ಕಾರು ಜನಕ್ಕೆ ಉಪಯೋಗ ಆಗುವಂತಹ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳಿ ಹೇಳುವಂಥದ್ದು ಹಣದ ವಿಚಾರದಲ್ಲಿ ಗೊಂದಲ ಇರುತ್ತೆ ಸಾಲ ಮಾಡಬೇಕಾದಂತಹ ಸಂದರ್ಭವೂ ಇರುತ್ತೆ ಸಾಲದ ಮೊರೆಯನ್ನು ಹೋಗ್ತೀರಿ ಹಣದ ಸಮಸ್ಯೆಗೋಸ್ಕರವಾಗಿ ಅದನ್ನ ಸರಿಯಾದಂತಹ ರೀತಿಯಲ್ಲಿ ವಿಚಾರ ಮಾಡಿ ಮುಂದುವರಿಬೇಕು ಇಷ್ಟದೇವತಾ ದೇವತಾ ಸ್ಮರಣೆಯನ್ನು ಮಾಡಿ ಶುಭವಾಯಿತು